हाई फ्रेंड्स नानी मालिकी चेट्टी सो इवत्तु एल्लप्पा अंतर साउथ इंडियन चेट्टीनाड रेस्टोरेंट अंत इदु कल्याण नगर सो इल्ली स्पेशल आफर रन आगता है 349 गे अनलिमिटेड मटन बिरियानी चिकन बिरियानी परोटा कबाबू इष्टेल्ला कोड्ता इद्दारे सो निजवागलू ई आफर ना मिस माड्लेबारदु ट्राई माड्लेबेकु अंत ಇವತ್ತಿಲ್ಲಿಗೆ ಬಂದಿದ್ದೀವಿ ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇದು ಬಂದು ಲಿಮಿಟೆಡ್ ಟೈಮ್ ಆಫರು ಜನವರಿ 15ವರೆಗೂ ಮಾತ್ರ ಇರುತ್ತೆ ಅದಾದಮೇಲೆ ಬಂದರೆ ನಿಮಗೆ ಸಿಗೋದಿಲ್ಲ ಸೊ ನಾನು ಹೇಳೋದು ಇಷ್ಟೇ ಆದಷ್ಟು ಬೇಗ ಬಂದು ಈ ಆಫರ್ನ ನೀವು ಟ್ರೈ ಮಾಡಿ ಈಗ ನಾವು ಒಳಗಡೆ ಹೋಗ್ತೀವಿ ಒಳಗಡೆ ಹೋಗಿ ಟೇಸ್ಟ್ ಮಾಡಿ ಹೆಂಗಿದೆ ಫುಡ್ ಅಂತ ನಿಮಗೆ ತಿಳಿಸ್ತೀನಿ ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಓಕೆ ಗೈಸ್ ಫೈನಲ್ ಆಗಿ ಸೌತ್ ಇಂಡಿಯನ್ ಚೆಟ್ಟಿನಾಡ್ ರೆಸ್ಟೋರೆಂಟಲ್ಲಿ 349 ಕಾಂಬೋ ತೊಗೊಂಡಿದ್ದೀವಿ ಕಾಂಬೋ ಅಲ್ಲ ಆ್ಯಕ್ಚುಲಿ ಇದು ಬಫೆಟ್ಟು ಅನ್ಲಿಮಿಟೆಡ್ ಬಫೆಟ್ಟು ಸೊ ಇದರಲ್ಲಿ ಏನೇನು ಬರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಸೊ ಇದು ಬಂದು ಚಿಕನ್ ಕಬಾಬ್ ಚಿಕನ್ ಬಿರಿಯಾನಿ ಇದು ಪರೋಟಾ ಮಟನ್ ಬಿರಿಯಾನಿ ಆ್ಯಂಡ್ ಇದು ಚಿಕನ್ ಗ್ರೇವಿ ಆ್ಯಂಡ್ ಇದು ಬಂದು ಎಳ್ನೀರ್ ಪಾಯಸ ಅಂತ ಮಾಡಿದ್ದಾರೆ ಡಿಫ್ರೆಂಟ್ ಆಗಿದೆ ಸೊ ಇದನ್ನು ಟ್ರೈ ಮಾಡೋಣ ಸೊ ಈಗ ಇಷ್ಟೊಂದಿದೆ ಎಲ್ಲ ಪ್ಲೇಟಲ್ಲಿ ತೊಗೊಂಬಂದಿದ್ದೀವಿ ಸೊ ಇದನ್ನು ಸ್ವಲ್ಪ ಸ್ವಲ್ಪ ಈ ಪ್ಲೇಟಲ್ಲಿ ಹಾಕ್ಕೊಂಡು ಟೇಸ್ಟ್ ಮಾಡೋಣ ಓಕೆ ಇದು ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಬಂದು ಇದು ಕೂಡ ಚಟಿನ ಸ್ಟೈಲ್ ಬಿಸಿ ಬಿಸಿ ಇದೆ ಓಕೆ ಆ್ಯಂಡ್ ಪರೋಟಾ ಇದೆ ನೋಡಿ ಪರೋಟಾ ತುಂಬ ದಿನ ಆಗಿತ್ತು ತಿಂದು ಸೊ ಟ್ರೈ ಮಾಡೋಣ ಈ ಗ್ರೇವಿನ ಪರೋಟಾ ಮೇಲೆ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಗೈಸ್ ಇಲ್ಲೆಲ್ಲ ಚಟಿನ ಸ್ಟೈಲು ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು ಸೊ ಲೆಟ್ಸ್ ಟ್ರೈ ದಿಸ್ ಸೊ ಎಲ್ಲ ಪ್ಲೇಟಲ್ಲಿ ಸ್ವಲ್ಪ ಸ್ವಲ್ಪ ಸರ್ವ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದು ಬಂದು 349 ಬಫೆಟ್ಟು ಸೊ ಅನ್ಲಿಮಿಟೆಡ್ ಇರುತ್ತೆ ನೀವು ಮತ್ತೆ ಕೇಳಿದ್ರೆ ಕೊಡ್ತಾರೆ ಸೊ ನಾನು ಹೇಳೋದಿಷ್ಟೇ ಅನ್ಲಿಮಿಟೆಡ್ ಅಂದ್ಬಿಟ್ಟು ಫಸ್ಟೇ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ ಫುಡ್ ವೇಸ್ಟ್ ಆದರೆ ಚೆನ್ನಾಗಿರಲ್ಲ ಸೊ ನೀವು ಫಸ್ಟ್ ತಿಂದ್ಬಿಟ್ಟು ಅದಾದಮೇಲೆ ನಿಮ್ಗೆ ಮತ್ತೆ ಬೇಕನ್ಸಿದ್ರೆ ಹೋಗಿ ಅಲ್ಲಿ ಅಲ್ಲೇ ಇರುತ್ತೆ ಹಿಂದ್ಗಡೆನೆ ಸೊ ನೀವೇ ಸರ್ವ್ ಮಾಡ್ಕೊಳ್ಬೋದು ಇಲ್ಲಾಂತಂದರೆ ಅವ್ರಿಗೆ ಹೇಳಿದ್ರೆ ಅವರು ಸರ್ವ್ ಮಾಡ್ತಾರೆ ಸೊ ಟ್ರೈ ಮಾಡಿ ಫಸ್ಟ್ ಕಬಾಬ್ ಟ್ರೈ ಮಾಡೋಣ ಮೇಲ್ಗಡೆ ಸಕ್ಕತ್ ಕ್ರಿಸ್ಪಿಯಾಗಿದೆ ಸೊ ಆಯಿಲ್ ಕಮ್ಮಿಯಾಗಿದೆ ಕೈಗೆ ಅಷ್ಟೊಂದು ಅಂಟೋದಿಲ್ಲ ಆ್ಯಂಡ್ ಚಿಕನ್ನು ಸಕ್ಕತ್ತಾಗಿ ಕುಕ್ ಆಗಿದೆ ನೀವು ನೋಡ್ಬೋದು ಯಾವ ರೀತಿಯಾಗಿದೆ ಅಂತ ಆ ಮೇಲ್ಗಡೆ ಕೋಟಿಂಗ್ ಸಕ್ಕತ್ತಾಗಿ ಬಂದಿದೆ ಸಕ್ಕತ್ತಾಗಿದೆ ಕಬಾಬು ಕಬಾಬ್ಗೆ ಹಾಕಿರೋ ಮಸಾಲೆ ಸೂಪರ್ ಓಕೆ ಗೈಸ್ ನೆಕ್ಸ್ಟು ಪರೋಟಾ ಟ್ರೈ ಮಾಡೋಣ ಪರೋಟಾ ನೀವು ನೋಡ್ಬೋದು ಸೊ ಮೇಲ್ಗಡೆ ಅದು ಚಿಕನ್ ಗ್ರೇವಿ ಹಾಕಿದ್ದೀನಿ ಯಾಕಂದರೆ ಚೆನ್ನಾಗಿ ಆ ಗ್ರೇವಿನ ಪರೋಟಾ ಹೀರ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ ಇನ್ನು ಪರೋಟಾ ಮೇಲೆ ಇನ್ನೊಂದು ಸ್ವಲ್ಪ ಹಾಕೋಣ ಸೊ ಅದು ಚೆನ್ನಾಗಿ ಹೀರ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಆ್ಯಂಡ್ ಚಿಕನ್ ಪೀಸಸ್ ಕೂಡ ಇದೆ ಇದನ್ನು ಕೂಡ ನಿಮಗೆ ಬಫೆಟಲ್ಲೇ ಬರುತ್ತೆ ಸೊ ಫಸ್ಟು ಪೀಸ್ ಟ್ರೈ ಮಾಡ್ಬಿಡೋಣ ಚಿಕನ್ ಬಂದು ಸಕ್ಕತ್ತಾಗಿ ಕುಕ್ ಆಗಿದೆ ಸಿಕ್ಕಾಪಟ್ಟೆ ಸಾಫ್ಟಾಗಿದೆ ಆ್ಯಂಡ್ ಇದಕ್ಕೆ ಹಾಕಿರೋ ಮಸಾಲೆ ಬಂದು ಸೂಪರಾಗಿದೆ ಆ್ಯಂಡ್ ಒಂದು ಒಳ್ಳೆ ಫ್ಲೇವರ್ಫುಲ್ ಮಸಾಲೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ಚೆಟ್ಟಿನಾಡ್ ಸ್ಟೈಲ್ ಮಸಾಲೆ ಆಗಿರೋದ್ರಿಂದ ಒಂಥರ ಡಿಫ್ರೆಂಟ್ ಆಗಿದೆ ಅಂದರೆ ನಾನು ಫಸ್ಟ್ ಟೈಮ್ ತಿಂತಿರೋದ್ರಿಂದ ಅದೊಂದು ಡಿಫ್ರೆನ್ಸ್ ಫೀಲ್ ಮಾಡ್ಬೋದು ನಾನು ಯೂಶ್ವಲಾಗಿ ನಾನು ನಾಟಿ ಸ್ಟೈಲ್ ಚಿಕನ್ ಗ್ರೇವಿ ಎಲ್ಲ ಟೇಸ್ಟ್ ಮಾಡಿದ್ದೀನಿ ಅದ್ರ ಟೇಸ್ಟೇ ಒಂಥರ ಇರುತ್ತೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದ್ರ ಟೇಸ್ಟ್ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಚೆನ್ನಾಗಿದೆ ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದನ್ನು ಕೂಡ ಒಂಥರ ಎಂಜಾಯ್ ಮಾಡ್ಕೊಂಡು ತಿನ್ಬೋದು ಕೆಲವೊಬ್ರಿಗೆ ಅನಿಸ್ತಾ ಇರುತ್ತೆ ಚೆಟ್ಟಿನಾಡ್ ಸ್ಟೈಲ್ ಅಂದರೆ ಯಾವ ರೀತಿ ಇರುತ್ತೋ ಏನೋ ಅಂತ ಬಟ್ ಸಖತ್ ಮಸಾಲೆ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆರಾಮಾಗಿ ಟ್ರೈ ಮಾಡ್ಬೋದು ನೀವು ಫಸ್ಟ್ ಟೈಮ್ ಆದರೂ ಓಕೆ ಗೈಸ್ ಇವಾಗ ಪರೋಟಾ ಟೇಸ್ಟ್ ಮಾಡೋಣ ನೀವು ನೋಡ್ಬೋದು ಆ ಗ್ರೇವಿನಲ್ಲಿ ಚೆನ್ನಾಗಿ ನೆನೆಸಿದ್ದೀನಿ ಪರೋಟಾನ ಓಕೆ ಸೊ ಈಗ ಟ್ರೈ ಮಾಡೋಣ ಪರೋಟಾ ವಿತ್ ಗ್ರೇವಿ ಸಕ್ಕತ್ತಾಗಿದೆ ಪರೋಟಾ ಲೇಯರ್ ಲೇಯರ್ ಆಗಿರೋದ್ರಿಂದ ಗ್ರೇವಿ ತುಂಬಾ ಚೆನ್ನಾಗಿ ಹಿಡಿದಿದೆ ಪರೋಟಾಗೆ ಪರೋಟಾ ಚೆನ್ನಾಗಿ ಹೀರ್ಕೊಂಡಿದೆ ಗ್ರೇವಿನ ಆ್ಯಂಡ್ ಆಲ್ಸೋ ಪರೋಟಾ ಬಂದು ತುಂಬಾ ಸಾಫ್ಟ್ ಆಗಿದೆ ನಾನು ಕೆಲವೊಂದು ಕಡೆ ತಿಂದಿದ್ದೀನಿ ಒಂದು ಆರ್ಡ್ನೆಸ್ ಇರುತ್ತೆ ಆ ಪರೋಟಲ್ಲಿ ಬಟ್ ಇಲ್ಲಿ ತುಂಬಾ ಸಾಫ್ಟ್ ಆಗಿದೆ ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಆ ಗ್ರೇವಿ ಮಸಾಲೆ ಸಕ್ಕತ್ತಾಗಿದೆ
ಓಕೆ ಗೈಸ್, ಇವಾಗ ಮೈನ್ ಕೋರ್ಸ್ಗೆ ಹೋಗ್ಬಿಡೋಣ. ಮೈನ್ ಕೋರ್ಸಲ್ಲಿ ಎರಡು ಐಟಮ್ ಇರುತ್ತೆ ನಿಮಗೆ 349 ಬಫೆಟಲ್ಲಿ. ಒಂದು ಮಟನ್ ಬಿರಿಯಾನಿ ಮತ್ತು ಇನ್ನೊಂದು ಚಿಕನ್ ಬಿರಿಯಾನಿ ಇರುತ್ತೆ. ಸೊ ಇಲ್ಲಿ ಈ ಬಫೆಟಲ್ಲಿ ಹೈಲೈಟ್ ಏನಪ್ಪ ಅಂತಂದರೆ ಮಟನ್ ಬಿರಿಯಾನಿ ಕೊಡ್ತಾ ಇದ್ದಾರೆ, ಅದರಲ್ಲೂ ಅನ್ಲಿಮಿಟೆಡ್ ಅಂದಾಗ ನಿಜವಾಗ್ಲೂ ತುಂಬಾ ಖುಷಿಯಾಯಿತು. ಅದಕ್ಕೋಸ್ಕರನೇ ಮೇನಾಗಿ ಬಂದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಂದು ಲಿಮಿಟೆಡ್ ಆಫರು, ಜನವರಿ 15th ಮಾತ್ರ ಇರುತ್ತೆ. ನೀವೇನಾದರೂ ನ್ಯೂ ಇಯರ್ಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಬಂದರೆ ಇಲ್ಲಿ ಒಂದು ಒಳ್ಳೆ ಪಾರ್ಟಿ ಮಾಡ್ಬೋದು. ಸೊ ಚಿಕನ್ ಬಿರಿಯಾನಿ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ. ಸೊ ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದಾರೆ. ಸೊ ಈಗ ಪೀಸ್ ಜೊತೆನೇ ಟ್ರೈ ಮಾಡೋಣ ಚಿಕನ್ ಬಿರಿಯಾನಿ. ಪೀಸು ಮತ್ತು ರೈಸು ಸಕ್ಕತ್ತಾಗಿ ಬೆಂದಿದೆ, ಒಂದು ಒಳ್ಳೆ ಫ್ಲೇವರ್ಫುಲ್ ರೈಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಚಿಕನ್ ತುಂಬಾ ಚೆನ್ನಾಗಿ ಕುಕ್ಕಾಗಿದೆ. ಸೊ ಈಗ ಯೂಶ್ವಲಾಗಿ ಹೇಳ್ಬೇಕಂದ್ರೆ ಎಲ್ಲಾದರೂ ಚಿಕನ್ ಚೆನ್ನಾಗಿ ಬೆಂದಿಲ್ಲ ಅಂದರೆ ಆ ಬಿರಿಯಾನಿ ತಿನ್ನೋ ಮಜಾನೇ ಹೋಗ್ಬಿಡುತ್ತೆ. ಬಟ್ ಇಲ್ಲಿ ಚಿಕನ್ ಸಕ್ಕತ್ತಾಗಿ ಬೆಂದಿದೆ. ಆ್ಯಂಡ್ ಈ ಬಿರಿಯಾನಿನೂ ಅಷ್ಟೇ, ಚಟ್ಟಿನಾಡ್ ಸ್ಟೈಲು ಮಟನ್ ಬಿರಿಯಾನಿನೂ ಅಷ್ಟೇ, ಮತ್ತು ಚಿಕನ್ ಬಿರಿಯಾನಿನೂ ಅಷ್ಟೇ. ಚಿಕನ್ ಬಿರಿಯಾನಿಗೆ ಇವರು ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದಾರೆ. ಚಟ್ಟಿನಾಡ್ ಸ್ಟೈಲ್ ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ತಿಂತಾಯಿದ್ರು ಒಂದು ಡಿಫ್ರೆಂಟ್ ಫೀಲ್ ಇದೆ. ಯೂಶ್ವಲಾಗಿ ಈಗ ನಾಟಿ ಸ್ಟೈಲ್ ಅದೆಲ್ಲ ತಿನ್ನೋದಕ್ಕಿಂತ ಇದೊಂದು ಸ್ವಲ್ಪ ಒಂಥರ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ತಿನ್ನೋದಕ್ಕೂ ಟೇಸ್ಟಿಯಾಗಿ ಚೆನ್ನಾಗಿದೆ. ಆ್ಯಂಡ್ ಮೊಸರು ಬಜ್ಜಿನೂ ಇದೆ, ಅದ್ರ ಜೊತೆ ಟ್ರೈ ಮಾಡ್ಬೋದು. ಸೊ ಲೆಟ್ಸ್ ಟ್ರೈ. ಈಗ ಸ್ವಲ್ಪ ಮೊಸರು ಬಜ್ಜಿ, ಚಿಕನ್ ಪೀಸು ಮತ್ತು ರೈಸು ಎಲ್ಲ ಹಾಕ್ಕೊಂಡು ಒಂದು ಬಿಗ್ ಬೈಟ್. ಮೊಸರು ಬಜ್ಜಿ ಜೊತೆನೂ ಒಂದು ಒಳ್ಳೆ ಕಾಂಬಿನೇಷನ್ನು. ಬೇಕಂದರೆ ನೀವು ಇದು ಚಿಕನ್ ಗ್ರೇವಿ ಇದೆಯಲ್ಲ, ಇದ್ರ ಜೊತೆನೂ ಟ್ರೈ ಮಾಡ್ಬೋದು. ಓಕೆ ಗೈಸ್, ಇವಾಗ ಚಟ್ಟಿನಾಡ್ ಸ್ಟೈಲು ಮಟನ್ ಬಿರಿಯಾನಿನ ಟ್ರೈ ಮಾಡೋಣ. ನೀವು ನೋಡ್ಬೋದು ಕ್ಲೋಸಪ್ಪಲ್ಲಿ ಯಾವ ರೀತಿ ಇದೆ ಅಂತ. ಸೊ ಇದು ಕೂಡ ಅನ್ಲಿಮಿಟೆಡ್ ಇರುತ್ತೆ ನಿಮಗೆ ಬಫೆಟಲ್ಲಿ. ನಿಂಬೆಹಣ್ಣು ಹಿಂಡ್ಕೊಂಡು ಲೆಟ್ಸ್ ಟ್ರೈ ದಿಸ್. ಆ್ಯಂಡ್ ಪೀಸಸ್ ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಕುಕ್ಕಾಗಿದೆ ಅಂತ. ಹಿಂಗೆ ಅಂದ್ರೇ ಬಿಟ್ಕೋತಾ ಇದೆ, ಸೂಪರಾಗಿ ಕುಕ್ಕಾಗಿದೆ. ಸೊ ಲೆಟ್ಸ್ ಟ್ರೈ ದಿಸ್. ಆ್ಯಂಡ್ ಜೀರಿಗೆ ಸಾಂಬಾರ್ ರೈಸ್ನ ಯೂಸ್ ಮಾಡಿದ್ದಾರೆ ಇವರು. ಆ್ಯಂಡ್ ಆ ಮೇಲ್ಗಡೆ ಎಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ, ಅದು ಅಸಸಿಯಾಗಿ ಹಂಗೆ ಸಿಗುತ್ತೆ ನಿಮಗೆ, ಅದೊಂದು ಫ್ಲೇವರ್ನ ಆ್ಯಡ್ ಮಾಡುತ್ತೆ. ಸೊ ಬಿಗ್ ಬೈಟ್. ಗೈಸ್, ನಾನು ಮುಂಚೆ ಒಂದು ಸಲ ಇದು ತಲ್ಪಾಕಟ್ಟಿ ಬಿರಿಯಾನಿ ತಿಂದಿದ್ದೆ, ಸೇಮ್ ಅದೇ ಫೀಲ್ ಇದೆ. ಮೇ ಬಿ ಎರಡೂ ಒಂದೇನಾ ಅಂತ ಗೊತ್ತಿಲ್ಲ, ಗೊತ್ತಿರೋರು ಕಮೆಂಟ್ ಮಾಡಿ. ಇದು ಬಂದು ಚಟ್ಟಿನಾಡ್ ಸ್ಟೈಲ್ ಅಂತ ಹೇಳಿದ್ರು. ಆ್ಯಂಡ್ ಮಟನ್ನು ತುಂಬಾ ಚೆನ್ನಾಗಿ ಕುಕ್ಕಾಗಿದೆ. ಆ್ಯಂಡ್ ರೈಸ್ ಕೂಡ ಒಂದು ಒಳ್ಳೆ ಫ್ಲೇವರ್ಫುಲ್ ರೈಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಜೀರಿಗೆ ಸಾಂಬಾರ್ ರೈಸ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ನನಗೆ ಸ್ವಲ್ಪ ನಮ್ಮದು ನಾಟಿ ಸ್ಟೈಲ್ ಬಿರಿಯಾನಿ ತಿಂದಾಗ ಒಂದು ಫೀಲ್ ಬರುತ್ತಲ್ಲ, ಆ ಥರ ಒಂದು ಫೀಲ್ ಬಂತು ಲೈಟಾಗಿ. ಸೊ ಸ್ವಲ್ಪ ಮೊಸರು ಬಜ್ಜಿ ಹಾಕ್ಕೊಂಡು ಟ್ರೈ ಮಾಡೋಣ. ಆ್ಯಂಡ್ ಮಸಾಲೆ ಬಂದು ಮೀಡಿಯಮ್ ಆಗಿದೆ. ಮೊಸರು ಬಜ್ಜಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿದೆ. ಎರಡೂ ಬಿರಿಯಾನಿನೂ ಅಷ್ಟೇ, ನೀವು ಮೊಸರು ಬಜ್ಜಿ ಜೊತೆ ಟ್ರೈ ಮಾಡ್ಬೋದು. ಕೆಲವೊಂದು ಬಿರಿಯಾನಿಗಳಿಗೆ ಈ ಮೊಸರು ಬಜ್ಜಿ ಅಷ್ಟು ಸೂಟ್ ಆಗೋಲ್ಲ, ಬಟ್ ಇದಕ್ಕೆ ಚೆನ್ನಾಗಿದೆ ಕಾಂಬಿನೇಷನ್ಗೆ. ಸೂಪರ್ ಗೈಸ್, ಎಲ್ಲ ಟೇಸ್ಟ್ ಮಾಡಿದ್ದಾಯಿತು. ಎಲ್ಲ ರಿವ್ಯೂನು ನಿಮಗೆ ತಿಳಿಸಿದ್ದೀನಿ. ಇದನ್ನೆಲ್ಲ ಖಾಲಿ ಮಾಡ್ಬಿಟ್ಟು ಹೋಗಬೇಕು. ಸೊ ಇದೊಂದು ಎಳ್ನೀರು ಪಾಯಸ ಇದೆ, ಇದನ್ನು ಟ್ರೈ ಮಾಡೋಣ. ಡಿಫ್ರೆಂಟಾಗಿ ಒಂಥರ ಚೆನ್ನಾಗಿದೆ, ಲೈಟಾಗಿ ಒಳ್ಳೆ ಬಾದಾಮಲ್ಲಿ ಕುಡ್ದಂಗಿದೆ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಇದು ಎಳ್ನೀರು ಪಾಯಸ ಅಂತ, ಸಕ್ಕತ್ತಾಗಿದೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಸೊ ಗೈಸ್, ಇವರು ಕನ್ನಡ ಕಲಿತಾ ಇದ್ದಾರೆ, ಸೊ ಕನ್ನಡ ಅರ್ಥ ಆಗುತ್ತೆ ಇವ್ರಿಗೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ಯುವರ್ ಕಮಿಂಗ್. ಆ್ಯಂಡ್ ಯಾ, ವಿ ಆರ್ ಫ್ರಮ್ ಸೌತ್ ಇಂಡಿಯನ್ ಚಟ್ಟಿನಾಡ್ ರೆಸ್ಟೋರೆಂಟ್ ಫ್ಯಾಮಿಲಿ. ವಿ ಸ್ಟಾರ್ಟೆಡ್ ಅವರ್ ಬಿಸ್ನೆಸ್ ಫಸ್ಟ್ ಇನ್ ಯುರೋಪ್ ಕಂಟ್ರೀಸ್ ಲೈಕ್ ನೋ ಡೆನ್ಮಾರ್ಕ್, ಫಿನ್ಲ್ಯಾಂಡ್. ಆ್ಯಂಡ್ ವಿ ಹ್ಯಾವ್ ಮೋರ್ ದ್ಯಾನ್ 12 to 14 ಬ್ರಾಂಚಸ್ ದೇರ್. ಆ್ಯಂಡ್ ವೆರಿ ರೀಸೆಂಟ್ಲಿ ವಿ ಸ್ಟಾರ್ಟೆಡ್ ಇನ್ ಇಂಡಿಯಾ. ಆ್ಯಂಡ್ ವಿ ಹ್ಯಾವ್ ಇನ್ ಮಧುರೈ ಆ್ಯಂಡ್ ಬ್ಯಾಂಗ್ಳೂರ್. ಎನಿವೇ ನಮ್ಮ ಬ್ಯಾಂಗ್ಳೂರ್ ಕಲ್ಯಾಣ ನಗರ್ ವಿ ಆರ್ ನೋ ಆಲ್ಮೋಸ್ಟ್ ಗೋಯಿಂಗ್ ಟು ಕಂಪ್ಲೀಟ್ 1 year. ಆ್ಯಂಡ್ ವಿ ಆರ್ ಮೇನ್ಲಿ ಫೋಕಸಿಂಗ್ ಅವರ್ ಸೌತ್ ಇಂಡಿಯನ್ ಚಟ್ಟಿನಾಡ್ ಫುಡ್. ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಸರ್ವ್ ದ ವೆರಿ ಕ್ವಾಲಿಟಿ ಆ್ಯಂಡ್ ಹೈಜಿನಿಕ್ ಫುಡ್ ಫಾರ್ ಅವರ್ ಕಸ್ಟಮರ್ಸ್. ಆ್ಯಂಡ್ ನೋ ರೀಸೆಂಟ್ಲಿ ವಿ ಆರ್ ಇಂಟ್ರೊಡ್ಯೂಸಿಂಗ್ ಲಾಟ್ ಆಫ್ ಫೆಸ್ಟಿವಲ್ ಸೀಸನ್ ಆಫರ್ ಆ್ಯಂಡ್ ನಾನ್ ವೆಜ್ ಆ್ಯಂಡ್ ವೆಜ್ ಡಿಫ್ರೆಂಟ್ ವೆರೈಟಿ ಆಫ್ ಫುಡ್ ವಿ ಆರ್ ಕಾನ್ಸಂಟ್ರೇಟಿಂಗ್. ವಿ ಆರ್ ನಾಟ್ ಓನ್ಲಿ ಏಮಿಂಗ್ ಫಾರ್ ಪರ್ಟಿಕ್ಯುಲರ್ ಫುಡ್ ಆ್ಯಂಡ್ ವಿ ಟ್ರೈ ಟು ಗಿವ್ ಆಲ್ ದಿ ವೆರೈಟಿ ಆಫ್ ಫುಡ್ ಫಾರ್ ಅವರ್ ಕಸ್ಟಮರ್ಸ್.
and we are receiving very good feedback from our customer. And we want to serve a better way to our customers. That's what we are aiming here. We have mutton bone soup, chicken kebab, parota, chicken masala, chicken biryani, mutton biryani, white rice, rasam, and a dessert, tender coconut payasam. That's our traditional dessert in our Tamil Nadu. And everything is consists of Chettinadu, not some any other masalas. Full of Chettinadu masalas, full authentic traditional Tamil Nadu, the typical food. Okay. Fast moving yavudilli thumba. Yeah, definitely mutton biryani and chicken masala and parota. That is the very, we couldn't give it actually. Okay. We are keep on making in parotas and it's getting empty and all. So okay. Parota, mutton biryani and kebab is our famous food and all. Okay. 349 offer bagge heli. Yeah, sure. Actually based on our customer demands, we worked out our plan and we tried to give mutton biryani with jeeraga sambar, traditional rice. Okay. So basically why I'm talking about the traditional, the most of the places we are using the basmati rice for biryani, but here we are trying to give our traditional jeeraga sambar mutton biryani, we are included there. So our menu contains mutton bone soup and mutton biryani jeeraga sambar rice. Also we have a chicken biryani and chicken kebab, parota and Chettinadu chicken gravy, and white rice, rasam, and tender coconut payasam. This is contains of our 349 unlimited buffet. Okay. It's a festival season offer. We are trying to address our all the customer queries, and also we want to improve our service and plan to continue the same, actually. Okay. Yeah. This offer ellu varaku irukku? Yeah, we are right now planning for January 15th still, but the most of the customer, they are showing very good interest on this. So our management and staff with the cooperation, we want to take it further on this. We will continue basically. Okay. Yeah, the timings in the morning from 11:30 to 12 we will start. Okay. And around 3:30 we will close lunch. Also we will start 6:30 to 7 from the dinner timings, and we are here till 10:30 to 11 at the dinner timings. Okay. Yeah. Okay, thank you so much. Thanks for visiting. Thank you so much. Okay guys, South Indian Chettinadu restaurant nalle ಫುಡ್ ನ ಟೇಸ್ಟ್ ಮಾಡಿದಾಯಿತು. ಅದರಲ್ಲೂ 349 ಅನ್ಲಿಮಿಟೆಡ್ ಬಫೆಟ್ ಅಂತೂ ಸಕ್ಕತ್ತಾಗಿತ್ತು. ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು, ತುಂಬಾ ಇಷ್ಟ ಆಯಿತು ನನಗೆ. ಖಂಡಿತ ನೀವು ಕೂಡ ಇಲ್ಲಿ ಬಂದು ಈ ಆಫರ್ನ ಟ್ರೈ ಮಾಡಿ. 349ಗೆ ಅನ್ಲಿಮಿಟೆಡ್ ಬಫೆಟ್ಟು, ಅದರಲ್ಲೂ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಪರೋಟಾ, ಕಬಾಬ್ ಇವೆಲ್ಲ ಸಿಗ್ತಾಯಿದೆ ಅಂದಾಗ ಮಿಸ್ ಮಾಡಿದೆ. ಇನ್ನೇನು ನ್ಯೂ ಇಯರ್ ಕೂಡ ಬರ್ತಾ ಇದೆ, ನ್ಯೂ ಇಯರ್ಗೆ ಬಂದು ಒಂದು ಒಳ್ಳೆ ಫ್ರೆಂಡ್ಸ್ ಜೊತೆ ಬಂದರೆ ಒಳ್ಳೆ ಪಾರ್ಟಿ ಮಾಡ್ಬೋದು. ಸೊ ಮಿಸ್ ಮಾಡಿದೆ ಈ ಆಫರ್ ಮುಗಿಯೋಷ್ಟರಲ್ಲಿ ಬಂದು ಟ್ರೈ ಮಾಡಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.